ಹಲೋ ಗಾಯ್ಸ್, ಗುಡ್ ಆಫ್ಟರ್ನೂನ್. ನಾನೀಗ ಜಬಲ್ಪುರದ ನರ್ಮದಾ ನದಿ ಹತ್ರ ಇದ್ದೇನೆ. ನೋಡಿ, ನರ್ಮದಾ ನದಿ ಹೇಗೆ ಕಾಣ್ತಾ ಇದೆ ಅಂತೇಳಿ ನೋಡಿ. ಸಖತ್ ದೊಡ್ಡದಾಗಿದೆ ಇಲ್ಲಿ, ಯಾವತ್ತೂ ನೀರಿದು ಒಣಗಲ್ಲ. ಇದು ತುಂಬ ದೊಡ್ಡದಾಗಿದೆ ನೋಡಿ. ಅಲ್ಲೊಂದು ಸಣ್ಣದೊಂದು ಬೋಟ್ ಕಾಣ್ತಾ ಇದೆ, ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ ಅನಿಸುತ್ತೆ. ಇಲ್ಲಿ ದೇವರಿದೆ, ಹಾಗೆ ಎಲ್ಲ ಜನರು ತುಂಬ ಜನ ಅಲ್ಲಿ ಹೋಗಿ ಸ್ವಿಮ್ ಎಲ್ಲ ಮಾಡ್ತಾ ಇದ್ದಾರೆ. ನಮಗೆ ಹೋಗುವ ಅನಿಸ್ತಾ ಇದೆ, ಆದರೂ ಸ್ವಲ್ಪ ಏನೋ ಟರ್ ಅನಿಸ್ತಾ ಇದೆ. ಅಂದಾಗಂದರೆ ಇಷ್ಟೆಲ್ಲ ದೊಡ್ಡ ನದಿಯಲ್ಲಿ ನಾವು ಸ್ವಿಮ್ ಮಾಡಲಿಕ್ಕೆ ಆಗತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅದು ಸಹ ನಾವು ಇಳಿಯೋದಿಲ್ಲ. ಹೀಗೆ ಇಲ್ಲಿಂದ ನೋಡಿ ಸ್ವಲ್ಪ ಮಜಾ ತಗೊಂಡು ಹಾಗೆ ಮುಂದೆ ಹೋಗ್ತೇವೆ. ಇನ್ನೂ ಊಟ ಆಗಿಲ್ಲ, ಟೈಮ್ 3 ಗಂಟೆ ಆಗಿಬಿಟ್ಟಿದೆ. ಹೀಗೆ ಜಬಲ್ಪುರಿಗೆ ಇನ್ನೂ ಸ್ವಲ್ಪ ಒಂದು 10 ಕಿಲೋಮೀಟ್ರ್ ಇದೆ. ಜಬಲ್ಪುರ್ ಹೋಗಿರಿ, ನನ್ನ ನಂತರ ಊಟ ಮಾಡಿ ಸ್ವಲ್ಪ ಎಷ್ಟು ನಂತರ ಮತ್ತೆ ಹೋಗ್ತಾನೆ. ಮತ್ತೊಂದು 40-50 ಕಿಲೋಮೀಟ್ರ್ ಹೋಗಬೇಕಳಿದೆ. ಇನ್ನೊಂದು 2 ಡೇಸಲ್ಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೇನೆ. ನೋಡೋ ಏನಾಗತ್ತೆ ಅಂತೀರಿ. ಓಕೆ ಗೈಸ್, ಹಾಗೆ ಹೋಗ್ಬರ್ತೇನೆ.